ಕೆಪಿಸಿಸಿ ರಾಜ್ಯಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಿಜೆಪಿ ಅಡ್ಡಿ ಮಾಡುತ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಾಡಿರುವ ಆರೋಪಕ್ಕೆ ಕಂದಾಯ ಸಚಿವ ಆರ್ ಅಶೋಕ್ ಮತ್ತು ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ತಿರುಗೇಟನ್ನ ನೀಡಿದ್ದಾರೆ ಸರ್ಕಾರ ಮತ್ತು ಡಿಕೆ ಶಿವಕುಮಾರ್ ನಡುವೆ ಎಣ್ಣೆ ಸೇಗೆಕಾಯಿ ಸಂಬಂಧ ಇದೆ ಅವರ ಪದಗ್ರಹಣ ದೇಶಕ್ಕೆ ರಾಜ್ಯಕ್ಕೆ ಬಹಳನೇ ಮುಖ್ಯ ಈಗ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡೋಕೆ ಹೊರಟಿದ್ದಾರೆ ಅವರಿಗಾಗಿ ಲಾಕ್ ಡೌನ್ ನಿಯಮಾವಳಿಗಳನ್ನು ಬದಲಾವಣೆ ಮಾಡಿ ಕೊಡುತ್ತೇವೆ ಅಂತ ಹೇಳಿ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಇದೇ ವೇಳೆ ಕೊಟ್ಟ ಕುದುರೆಯ ಏರೋಕೆ ಅರಿಯದವ ವೀರನು ಅಲ್ಲ ಧೀರನು ಅಲ್ಲ ರಾಜ್ಯದಲ್ಲಿ ಕೊರೋನಾ ಸಮಸ್ಯೆ ಇನ್ನೂ ಇದೆ ಈ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋ ಅಗತ್ಯವೇನಿದೆ ಕಾರ್ಯಕ್ರಮ ಮಾಡಿದಾಕ್ಷಣ ಅವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಿಡೋದಿಲ್ಲ ಅಂತ ಹೇಳಿ ರೇಣುಕಾಚಾರ್ಯ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರೆಲ್ಲ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪದೇ ಪದೇ ಪದಗ್ರಹಣ ಕಡ್ಡಿ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ವರ್ಚುವಲ್ ರ್ಯಾಲಿಗೆಲ್ಲ ಅಮಿತ್ ಶಾ ಅವರ ವರ್ಚುವಲ್ ರ್ಯಾಲಿಗೆಲ್ಲ ಪರ್ಮಿಷನ್ ಸಿಗುತ್ತೆ ಇಲ್ಲಿ ಮಾತ್ರ ಯಾಕೆ ಪರ್ಮಿಷನ್ ಸಿಗಲ್ಲ ಅಂತ ಕೊಟ್ಟ ಕುದುರೆಯನ್ನು ಏರದವನ ಧೀರನಲ್ಲ ಶೂರನಲ್ಲ ಹಾಗೆ ಡಿಕೆ ಶಿವಕುಮಾರ್ ಪರಿಸ್ಥಿತಿ ಅಧ್ಯಕ್ಷ ಆಗಿ ಘೋಷಣೆ ಆಗಿಬಿಟ್ಟಿದೆ ನಿಯೋಜಿತ ಅಧ್ಯಕ್ಷರು ಆಯಿತು ಸನ್ಮಾನ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯರ ಕೇಳಕ್ಕೆ ಇಚ್ಛೆ ಪಡ್ತೀನಿ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಮಾಡಬೇಡ್ರಿ ಎಲ್ಲ ಒಂದು ಕಡೆ ಭ್ರಮಲೋಕದಲ್ಲಿದ್ದಾರೆ ಮುಂದೆ ನಮ್ಮ ಸರ್ಕಾರ ಬಂದುಬಿಡುತ್ತೆ ಮುಖ್ಯಮಂತ್ರಿ ಆಗಿಬಿಡ್ತೀವಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆಗುವ ಮುನ್ನ ಎಷ್ಟು ಪಂಗಡಗಳಿದ್ದವು ಜಗಜ್ಜಾಹಿರ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ನಮ್ಮ ಸರ್ಕಾರ ಯಾವತ್ತೂ ರಾಜಕಾರಣ ಮಾಡಿಲ್ಲ ಕೋವಿಡ್ 19 ಬಂದಮೇಲೆ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ನಮ್ಮ ನಾಯಕರು ಯಡಿಯೂರಪ್ಪಜಿಯವರು ಕೊರೋನಾ ವಾರಿಯರ್ಸ್ ಅಂತ ಕೆಲಸ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಅದ್ದೂರಿ ಸಮಾರಂಭ ಅವಶ್ಯಕತೆ ಇದೆಯಾ ಮೊದಲು ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಆತ್ಮಲೋಕನ ಮಾಡಿಕೊಡ್ರಿ ಮೊಸರು ಕಲ್ಲು ಹುಡುಕೋದು ಬೇಡ ನೀವು ಪ್ರತಿಪಕ್ಷದವರು ನಾಯಕರು ಒಂದು ಕಡೆ ನಿಯೋಜಿತ ಅಧ್ಯಕ್ಷರು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡೋದ್ರ ಬದಲಾಗಿ ಸರ್ಕಾರವನ್ನು ನಿರಂತರವಾಗಿ ಟೀಕೆ ಮಾಡ್ತಿದ್ದೀರಿ ಪ್ರತಿಪಕ್ಷವಾಗಿ ಕೇವಲ ಟೀಕೆ ಮಾಡೋದಷ್ಟೇ ಅಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ರಾಷ್ಟ್ರಗಳಲ್ಲಿ ಕೊರೋನಾ ಹರಡ್ತಾ ಇದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸಂಖ್ಯೆ ಜಾಸ್ತಿ ಆಗ್ತದೆ ಆದರೆ ಪ್ರಧಾನಮಂತ್ರಿಯವರ ಯಡಿಯೂರಪ್ಪನವರ ಮುಂಜಾಗ್ರತಾ ಆಲೋಚನೆಯಿಂದಾಗಿ ಕಂಟ್ರೋಲ್ ಮಾಡಿದ್ದಾರೆ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದರೆ ಭಾಳ ಕಡಿಮೆ ಇದೆ ಇನ್ನೂ ನಮ್ಮ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ನಾನು ಹೇಳಿದೆ ಕೊರೋನಾ ವಾರಿಯರ್ಸ್ನಲ್ಲಿ ಕೆಲಸ ಮಾಡಿದರೆ ನಿಮ್ಮ ಸಹಕಾರ ಕೊಡ್ರಿ ಸಲಹೆ ಕೊಡ್ರಿ ಅದರ ಬದಲಾಗಿ ನೋಡಿ ಇವತ್ತು ಒಂದು ನಿಯಮ ಇದೆ ಇಂಥ